ಎಲ್ಲರೂ ನಮಸ್ಕಾರ, ತುಂಬ ಥ್ಯಾಂಕ್ಸ್ ರಾಜು ಭಟ್ ಅವರು, ಅನೀಶ್ ಸಿಂಗ್ ಅವರು, ಯೋಗರಾಜ್ ಭಟ್ ಅವರು, ವೇದ ಅವರು, ಅವ್ರ ಬ್ರದರ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಟೀಮ್ ತಗ್ರು ಟೀಮ್ ಇದೆ. ಸೂರಿ ಥ್ಯಾಂಕ್ಸ್ ಹೇಳಬೇಕು, ಒಂದು ಒಳ್ಳೆ ವಂಡರ್ಫುಲ್ ಸಿನಿಮಾ ಮಾಡಿದ್ರೆ ಅಂತ ಒಂದು ಮಕ್ಕಳಿಗೆ ಭರವಸೆ. ಯಾಕಂದ್ರೆ ಕಬ್ಬಿಪುಡಿ ಮಾಡಿದಾಗಲೇ ನನಗೆ ಒಂದು ವಿಭಿನ್ನವಾದ ಸಿನಿಮಾ ಮಾಡ್ತೀನಿ ಅಂತ ಅವಾಗಲೇ ಅನಿಸ್ತಾ ಇದೆ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಯೂಶುವಲ್ ಕಥೆನ ಭಾಳ ವಿಭಿನ್ನವಾಗಿ ಹೇಳ್ಬೋದು ಅನ್ನೋದು ನಾನು ಕಲ್ತ್ಕೊಂಡೆ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಾರಿ ಮಾನವೀತಾನ ಇದ್ದಾರೆ ಹೇಳೋದು ಮಾಡ್ಬಿಟ್ಟು ಅವ್ರದ್ದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿ ಫಿಲ್ಮ್. ಆಮೇಲೆ ಬೇರೆ ಎಲ್ಲ ಆರ್ಟಿಸ್ಟ್ ಹೆಸರು ಮರೆತುಬಿಟ್ಟಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ ಈ ಪಿಕ್ಚರ್ನಲ್ಲಿ. ಭಾವನ ಅವರು, ಅವರು ಬಂದಿಲ್ಲ ಗೊತ್ತು, ಭಾವನ ಅವರು, ದೇವರಾಜ್ ಅವರು, ಸೊ ಎಲ್ಲರೂ ರಿಮೆಂಬರ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾಗೋಸ್ಕರ. ಯಾಕಂದ್ರೆ ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಡ್ಯಾನ್ಸ್ ಆಮೇಲೆ ಮಾಡೋಣ ಇರ್ರಿ ರೀ, ಏನ್ರಿ ಡ್ಯಾನ್ಸ್ ಡ್ಯಾನ್ಸ್ ಅಂತ ಸಾಕ್ರಿ. ಅಪ್ಪು ಇಲ್ಲ ಅಪ್ಪು ಎಲ್ಲ ಮಾಡ್ತಾರೆ, ಇವಾಗ ಎಲ್ಲ ಹೊಸಬಿಟ್ಟಿದ್ದಾರೆ, ಗೆಸ್ಟ್ ಮಾಡ್ತಾರೆ, ಧ್ರುವ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಯಾಕೆ ನನ್ನ ತಿರ್ಗ 33 ವರ್ಷ ಆದ್ರೆ ಡಾನ್ಸ್ ಮಾಡಿ ಮಾಡಿದ್ರೆ ಕೇಳ್ತೀರಿ, ಎಲ್ಲ ಎಕ್ಸರ್ಸೈಸ್ ಮಾಡಲಿ. ಇವಾಗ ನಾವು ಸ್ವಲ್ಪ ಬೇರೆ ರೀತಿ ಲಾಂಗ್ ಹೇಳ್ತೀವಿ ಬಿಡಿ, ಸಾಕು. 100% ಅಭಿಮಾನಿಗಳಿಗೋಸ್ಕರ ನಾವು ಏನ್ ಮಾಡಕ್ಕೂ ರೆಡಿ ಇದ್ದೀವಿ. ಖುಷಿ ಮತ್ತು ಅವ್ರ ಪ್ರೋತ್ಸಾಹನೇ ನಮ್ಗೆ ಇಷ್ಟ ಮಟ್ಟಿಗೆ ನಾವು ಬರಕ್ಕೆ ಬೆಳೆಯಕ್ಕೆ ಕಾರಣ ನಮ್ಗೆ. ಅದು ಯಾರು ಮರೆಯಕ್ಕಲ್ಲ, ನಾನಂತಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದಾರೋ ಅಭಿಮಾನಿಗಳು ಮರೆತರೆ ಅವ್ರು ಗೋವಿಂದ. ಯಾವತ್ತೂ ಅವ್ರನ್ನ ಮರಿಬಾರ್ದು. ಹೆಂಗಿರ್ಬೇಕಂದ್ರೆ ಒಂದು ಸ್ನೇಹಿತರ ಥರ ಇರಬೇಕು, ನನಗೆ ಅದಿಷ್ಟ. ಯಾಕಂದ್ರೆ ಅಭಿಮಾನಿಗಳು ಓವರ್ ಪವರ್ ಮಾಡಕ್ಕೆ ಹೋಗ್ಬಾರ್ದು, ತುಂಬ ಚೆನ್ನಾಗಿ ಆನೆಸ್ಟ್ ಆಗಿರ್ಬೇಕು, ಪ್ರೀತಿಯಿಂದ ಇರಬೇಕು. ನಾವು ಪ್ರೀತಿ ತೋರ್ತೀವಿ, ತಲೆ ಮೇಲೆ ಬಿಟ್ಟು ಏನಾಗುತ್ತೆ, ಬೆಂದ್ರೆ ಬೇಜಾರಾಗಿ ಬೈದ್ಬಿಡ್ತೀವಿ ನಾವು. ಆದ್ರೂ ನೀವು ತಾಳ್ಕತ್ತೀರ, ನನ್ನ ಪಾಪ ಹೆಂಗ್ ತಾಳ್ಕತ್ತೆ ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೊಂಡು ನೋಡಿ ಸ್ವಾಮಿ, ನಾನು ಇರುವುದೇ ಇದೆ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಸೀದಾ ಸಾದಾ ಪರ್ಸನ್ ನಾನು. ಮನ್ಸಲ್ಲಿ ಏನ್ ಇಟ್ಕೊಳ್ಳಲ್ಲ, ಮನ್ಸಲ್ಲಿ ನೋವಿದ್ರೆ ಖಂಡಿತ ನಾನು ಹೇಳ್ಬಿಡ್ತೀನಿ, ನೋವು ಇಲ್ಲ ಅಂದ್ರೆ ಹೇಳಲ್ಲ. ಬಹಳ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ.